ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜೀವಿ ಟಿವಿಗೆ ಸ್ವಾಗತ. ನಾನು ಆರಾಧ್ಯ. ಹೊಸದುರ್ಗ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಜಾನಕಲ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಜಾನಕಲ್ ಗ್ರಾಮದ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಇತ್ತೀಚೆಗೆ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೊಸದುರ್ಗ, ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್, ಶ್ರೀ ಶ್ರೀಕಂಠೇಶ್ವರ ಪ್ರೌಢಶಾಲೆ, ಜಾನಕಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಜಾನಕಲ್ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮವು ಚಿಣ್ಣರ ಪ್ರತಿಭೆಯನ್ನು ಅರಳಿಸಲು ಸೂಕ್ತ ವೇದಿಕೆ ಕಲ್ಪಿಸಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಮಾಡದಕೆರೆ, ಹೋಬಳಿ ಶಿಕ್ಷಣ ಸಂಯೋಜಕರಾದ ಕೆಂಚಪ್ಪನವರು, ಬಿಆರ್ಪಿ ರಶ್ಮಿ, ನಿರ್ಗಮಿತ ಸಮನ್ವಯಾಧಿಕಾರಿ ಮೌನೇಶ್ ಮತ್ತು ಹಲವು ಅಧಿಕಾರಿ ವರ್ಗದವರು ಭಾಗವಹಿಸಿದರು. ಜಾನಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲ್ಲಪ್ಪನವರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಪಿಡಿಒ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ ವ್ಯವಸ್ಥಾಪಕಿ ಕವಿತಾ, ಶ್ರೀಕಂಠೇಶ್ವರ ಶಾಲಾ ಮುಖ್ಯ ಶಿಕ್ಷಕರಾದ ಬಸವರಾಜ್, ಜಿಎಂಎಚ್ಪಿಎಸ್ನ ರಮೇಶಪ್ಪ, ಬಿಆರ್ಪಿ ಪ್ರಕಾಶ್, ನೆಟ್ಸರ್ಫ್ ರಾಜ್ಯ ಸಂಚಾಲಕರಾದ ಪೂರ್ಣೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ಜಯಮ್ಮ, ವೆಂಕಟೇಶ್, ಮಹಾಂತೇಶ್, ಎಟಿ ವೆಂಕಟೇಶ್, ಶಿಕ್ಷಕಿ ಎಸ್ ಜಾನಕಮ್ಮ ಇತರರು ಭಾಗವಹಿಸಿದರು. ಮಾಡದಕೆರೆ ಹೋಬಳಿ ಸ್ಕೌಟ್ ಅಂಡ್ ಗೈಡ್ಸ್ ಕಾರ್ಯದರ್ಶಿ ಮತ್ತು ಜಾನಕಲ್ ದೊಡ್ಡಘಟ್ಟ ಕ್ಲಸ್ಟರ್ ಸಿಆರ್ಪಿ ಬಿವಿ ಮಂಜುನಾಥ್ ಈ ಕಾರ್ಯಕ್ರಮವನ್ನು ಸಮುದಾಯದ ಸಮನ್ವತೆಯೊಂದಿಗೆ ಯಶಸ್ವಿಯಾಗಿ ಆಯೋಜಿಸಿದರು. ವಿವಿಧ ವೇಷಭೂಷಣದೊಂದಿಗೆ ಭಾಗವಹಿಸಿದ್ದ ಮಕ್ಕಳು ವೇದಿಕೆಯ ಮೇಲೆ ವಿಶೇಷವಾಗಿ ಹಾಡಿಕುಣಿದು ನೆರೆದಿದ್ದವರನ್ನು ರಂಜಿಸಿದರು. ಒಟ್ಟಾರೆ ಈ ಕಾರ್ಯಕ್ರಮವು ಶಾಲಾ ಮಕ್ಕಳ ಬಹುಮುಖ ಪ್ರತಿಭೆಯ ಅನಾವರಣಕ್ಕೆ ಸಾಕ್ಷಿಯಾಗಿತ್ತು. ಸಾವಿರದ ಹತ್ತೊಂಬತ್ತರಿಂದ ಮೂರು ವರ್ಷಗಳ ತನಕ ಕೊರೋನಾ ಮಹಾಮಾರಿಯ ಒಂದು ರೋಗಕ್ಕೆ ತುತ್ತಾಗಿ ಇಡೀ ಪ್ರಪಂಚ ನಲುಗಿತ್ತು. ಎಲ್ಲ ಕ್ಷೇತ್ರಗಳಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂಥ ನಷ್ಟವನ್ನು ಆಗಿತ್ತು. ಆದರೆ ಬೆಲೆಯನ್ನು ಕಟ್ಟಿದರು, ಬಟ್ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಇಂತಹ ನಷ್ಟ ಆಗಿರ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ರಾಜ್ಯ ಸರ್ಕಾರ ಕಲಿಕಾ ಚೇತರಿಕೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದು, ವಿನೂತನ ಕಾರ್ಯಕ್ರಮವನ್ನು ಜಾರಿ ತಂದು ಈ ಎರಡು ತಿಂಗಳು ಕಲಿಕಾ ಚೇತರಿಕೆ ನಡೀತಾ ಇದೆ. ಕೇವಲ ಓದು ಬರಹನೇ ಒಂದು ಪ್ರಮುಖ ಅಲ್ಲ, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳು, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಭೆಗಳು ಹೊರಹೊಮ್ಮಿ ಅದರ ಮುಖಾಂತರ ಅವರ ಒಂದು ಜ್ಞಾನ ಹೊರಹೊಮ್ಮಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರೋ ಮಕ್ಕಳು ಅವರು ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತ ರಾಜ್ಯದ ಹಂತಕ್ಕೆ ಅವರು ಹೋಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸುಗಮವಾಗಿ ನಾವು ಈ ವರ್ಷ ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆ ಜಾನಕ ಇಲ್ಲಿ ನಾವು ಅತ್ಯುತ್ತಮವಾಗಿ ಸಂಭ್ರಮದಿಂದ ನಮ್ಮ ಶಾಲಾ ಎಲ್ಲ ಕ್ಲಸ್ಟರ್ನ ಜಾನಕ ಕ್ಲಸ್ಟರ್ನ ಎಲ್ಲ ಶಾಲೆಯ ಮಕ್ಕಳು ಆಗಮಿಸಿ ಈ ಒಂದು ಪ್ರತಿಭೆಯನ್ನು, ಸೂಕ್ತವಾದಂಥ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಬಂದಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮ ಈಗ ಅತ್ಯುತ್ತಮವಾಗಿ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಶ್ರೀನಿವಾಸ್ ಜಿ ಕೆ ಅವರು ಹಾಗೂ ನಮ್ಮ ಅಕ್ಷರ ದಾಸೋಹ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾದಂತಹ ಪರಮೇಶ್ವರಪ್ಪ ಅವರು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಭಾಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ
ಈ ಒಂದು ಶಾಲೆಗಳ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು, ಮಕ್ಕಳು ಎಲ್ಲರೂ ಭಾಗವಹಿಸಿದ್ದರು. ಹಾಗೂ ತೀರ್ಪುಗಾರರಾಗಿ ಬೇರೆ ಕಷ್ಟದಿಂದ ಬಂದಂಥ ಶಿಕ್ಷಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮೂಡಿ ಬರುವಂತೆ ಯಶಸ್ವೀಕರಣರಾದರು. ಮೊದಲನೇದಾಗಿ ಈ ವರ್ಷ ಏನು ಶೈಕ್ಷಣಿಕ ವರ್ಷದಲ್ಲಿ ಪ್ರತಿಭಾ ಕಾರಂಜಿ ನಡೀತಾ ಇದೆ, ಅದಕ್ಕೆ ನಾವು ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಶಾಲೆಯ ಆವರಣದಲ್ಲಿ ನಡೆಯಲು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ವರ್ಷದ ಎರಡು ವರ್ಷದಿಂದ ಪ್ರತಿಭಾ ಕಾರಂಜಿ ಅನ್ನೋದು ನಿಂತೋಗಿತ್ತು. ಯಾಕಂದರೆ ಕೊರೋನಾ ಕಾರಣದಿಂದಾಗಿ ಮಕ್ಕಳಲ್ಲಿರುವಂಥ ಯಾವುದೇ ಪ್ರತಿಭೆಯನ್ನು ಕೂಡ ಹೊರಗಡೆ ಹಾಕೋದಕ್ಕೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ವರ್ಷ ಆ ಅವಕಾಶ ನಮ್ಮ ಶಾಲೆ ಮುಂಭಾಗದಲ್ಲಿ ನಡೀತಾ ಇರೋದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯವಾಗಿರುತ್ತದೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.